ಒನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಕಾಲರ್ಶಿಪ್ ಅಪ್ಡೇಟ್ ಸ್ವಾಗತ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿ ಕೂಡ ಕೇಳ್ತಾ ಇದ್ದಾರೆ ಡೌಟ್ ಅಂತ ಇದೆ ಏನಂದ್ರೆ ಇನ್ನು ಕೂಡ ಬೋನ್ ಆಫ್ ಫಿಫ್ಟಿ ಡೇಸ್ ನಡ್ಪೂರ್ಣ ಬರ್ತಾ ಇದೆ ಇದು ಯಾವ ವಿದ್ಯಾರ್ಥಿಗಳ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಏನ್ ಮಾಡಬೇಕಂದ್ರೆ ಸಪಸ್ಯ ವೇಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಸದ್ಯಕ್ಕೆ ಬಂದಿರುವ ಇನ್ಫಾರ್ಮೇಷನ್ ಪ್ರಕಾರ ಇನ್ನೂ ನಿಮ್ಮ ಡಾಟಾಗಳನ್ನು ಇನ್ನು ಡಾಟಾವನ್ನು ಅಪ್ಡೇಟ್ ಆಗಬೇಕಾಗುತ್ತೆ ಡಾಟಾ ಅಪ್ಡೇಟ್ ಆಗೋಕ್ಕೆ ನಮ್ಮ ಬೋರ್ಡ್ ಅವರು ನಿಮ್ಮ ಡಾಟಾವನ್ನು ಮಾಡಿ ಡಾಟಾವನ್ನು ಎಸ್ ಎಸ್ ಪಿ ಪೋರ್ಟಲ್ಗೆ ಅಪ್ಡೇಟ್ ಮಾಡಬೇಕಾಗುತ್ತೆ ಆ ಪ್ರೊಸೆಸಿಂಗ್ ಸ್ವಲ್ಪ ಡಿಲೇ ಆಗಿರೋ ಇದು ತಡೆಗಿಡ್ತಿರೋ ಕಾರಣ ಸ್ಕಾಲರ್ಶಿಪ್ ಡಿಲೇ ಆಗಿತ್ತು ನಂತರ ಮತ್ತೆ ಸಚಿವರು ಭರವಸೆ ಕೊಟ್ಟು ನಾವು ಕೊಡ್ತಾ ಇದ್ದೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮಾಡಿದ ನಂತರ ನಿಮ್ಮ ಡಾಟಾ ಅಪ್ಡೇಟ್ ಆಗಿರಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ದಿವಸ ವೈಟ್ ಮಾಡಬೇಕಾಗುತ್ತೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ಯಾರಿಗಿನ್ನೂ ಬನ್ಫೇಟಸ್ ನಾವು ಪ್ರೊವೈಡೆಡ್ ಅಪ್ಲಿಕೇಶನ್ ಫೆಡ್ ಫೈಡ್ ತಾಲೂಕು ಆಫೀಸರ್ ಪ್ರಾರಂಭವನ್ನು ಅನುಭವಿಸಿದ್ದಾರೆ ಇನ್ ಕೇಸ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಹೊರತುಪಡಿಸಿ ಬೇರೆಲ್ಲ ಯಾವ ವಿದ್ಯಾರ್ಥಿಗಳು ಕೂಡ ಬನ್ಫಿ ಡೇಟೆಸ್ ಪ್ರಾರಂಭನ ಅನುಭವಿಸಿದ್ರೆ ಅವರು ಬೇಗ ತಾಲೂಕು ಆಫೀಸಿಗೆ ಸಾಲ್ವ್ ಮಾಡಬೇಕಾಗುತ್ತೆ ಸದ್ಯಕ್ಕೆ ಇದು ಬಂದಿರೋ ಮಾಹಿತಿ ಪ್ರಕಾರ ಎರಡು ಬಂದು ನಾನು ಆಲ್ರೆಡಿ ಹೇಳ್ತೀನಿ ನಿಮಗೆ ಯು ಟಿ ಜನರೇಟರ್ ಆಗಿ ಅಕೌಂಟ್ ನಂಬರ್ ಅಂದ್ರೆ ನೀವು ಹೋಗಿ ಕಂಡಕ್ಟ್ ಮಾಡಿ ಸಾಲ್ವ್ ಮಾಡ್ಕೋಬೇಕು ಅಂತ ಮತ್ತು ಇನ್ನೊಂದು ಪ್ರಾಬ್ಲಮ್ ಆಗಿದೆ ಏನಂದರೆ ಕೆಲವು ವಿದ್ಯಾರ್ಥಿಗಳಿಗೆ ವೆಬ್ಸೈಟಲ್ಲಿ ಆಧಾರ್ ಶೇಡಿ ಸ್ಟೇಟಸ್ ಎಸ್ ಅಂತ ತೋರಿಸ್ತಿದೆ ವೆಬ್ಸೈಟಲ್ಲಿ ಆಧಾರ್ ಮ್ಯಾಪಿಂಗ್ ಡಸ್ ನಾಟ್ ಡನ್ ಅಂತೇಳಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ ತೋರಿಸಿದೆ ಇಲ್ಲಿ ಬಂದ್ಬಿಟ್ಟು ಆಧಾರ್ ಶೇಡಿಂಗ್ ಎಷ್ಟು ತೋರಿಸ್ತಿದ್ರೆ ಅಲ್ಲಿ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ತ್ರಿಬಲ್ ನೈನ್ ನಾಟ್ ಶಿವಂಗ್ ತೋರಿಸಿದೆ ಈ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಬೇಕಾದ್ರೆ ಜಸ್ಟ್ ನೀವು ಚೆಕಪ್ ಮಾಡ್ಕೊಳ್ಳಿ ಇನ್ನೊಂದು ಸರ್ತಿ ನೀಟಾಗಿ ಚೆಕಪ್ ಮಾಡ್ಕೊಳ್ಳಿ ಇಲ್ಲಂದರೆ ಮೈ ವೆಬ್ಸೈಟ್ ವೆಬ್ಸೈಟಲ್ಲಿ ಕೂಡ ಗೊತ್ತಾಗುತ್ತೆ ನಿಮ್ಮದು ಆಧಾರ್ ಬ್ಯಾಂಕ್ ಲಿಂಕ್ ಮ್ಯಾ ಮ್ಯಾಪ್ ಆಗಿದೆ ಅಂತ ಅಥವಾ ನಿಮ್ಮದು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಕರೆಕ್ಟಾಗಿ ತೋರಿಸ್ತೀನಿ ಅಂದರೆ ನೀವು ಮೈ ಅದರಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇನ್ ಕೇಸ್ ನಿಮ್ಮದು ಕರೆಕ್ಟಾಗಿ ನೋ ಪ್ಲಾರಮು ಸಮ್ ಏನೋ ಎರರ್ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಅದಕ್ಕೆ ಹೆಂಗೆ ತೋರಿಸ್ತಿರುತ್ತೆ ಜಸ್ಟ್ ನೀವು ಚೆಕಪ್ ಮಾಡ್ಕೊಂಡ್ರೆ ಬೆಸ್ಟ್ ಅನ್ಕೊತೀನಿ ಇಲ್ಲ ಬ್ಯಾಂಕಿಗೆ ಭೇಟಿ ನೀಡಿ ನೀವು ಸಾಲ್ವ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳಿ ಕೊಡ್ತೀನಿ ಇದು ಇವತ್ತಿನ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸು ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ